ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವಿದ್ಯಾರ್ಥಿಗಳೇ, SSLC ಗಣಿತ ವಾರ್ಷಿಕ ಪರೀಕ್ಷೆಯ ಪಾಸಿಂಗ್ ಪ್ಯಾಕೇಜ್ 2024 ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು SSLC ವಾರ್ಷಿಕ ಪರೀಕ್ಷೆಗಳು ಹತ್ತಿರ ಬರ್ತಾ ಇರೋದರಿಂದ ನೀವು ಪರೀಕ್ಷಾ ತಯಾರಿಯಲ್ಲಿ ತೊಡಗಿದ್ದೀರಾ. ಹೀಗಾಗಿ ನಾನು ಇಲ್ಲಿ ಒಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ರೆಡಿ ಮಾಡಿದ್ದೀನಿ. ಇದರಲ್ಲಿ ನೀವು ಯಾವ ಅಧ್ಯಾಯಗಳನ್ನು ಹೆಚ್ಚು ಗಮನಹರಿಸಿ ಅಭ್ಯಾಸ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸುಲಭವಾಗಿ ಈ ಒಂದು ಗಣಿತ ವಿಷಯದಲ್ಲಿ ಪಾಸ್ ಆಗಬಹುದು ಅನ್ನೋದಕ್ಕೆ ಒಂದು ಹಿಂಟ್ಸ್ ಮತ್ತು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ. ಬನ್ನಿ ಹಾಗಾದರೆ ನೋಡೋಣ. ಇದು ಗಣಿತ ಈಗ ಬಲು ಸುಲಭ, 50 ಅಂಕ ಪಡೆಯುವಂಥ ಒಂದು ಸರಳ ವಿಧಾನವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಬನ್ನಿ. ಆದರೆ ಮೊದಲಿಗೆ ವಿದ್ಯಾರ್ಥಿಗಳೇ, ನಾವೇನು ಮಾಡೋಣ, ಯಾವ್ಯಾವ ಅಧ್ಯಾಯಗಳಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳು ಕೇಳ್ತಾರೆ ಅಂತ ಮೊದಲಿಗೆ ನೋಡೋಣ. ಓಕೆ, ನೋಡಿದ್ರೆ ಇಲ್ಲಿ ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಇದೆ ನೋಡಿ, 6 ಅಂಕಗಳಿಗೆ ಪ್ರಶ್ನೆಗಳು ಕೇಳ್ತಾರೆ. ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಎಷ್ಟು, 8 ಅಂಕಗಳಿಗೆ ಕೇಳ್ತಾರೆ. ಈಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳೇನಿದೆಯಲ್ಲ, ಆ ಚಾಪ್ಟರ್ನಲ್ಲಿ 7 ಮಾರ್ಕ್ಸ್ಗೆ ಪ್ರಶ್ನೆಗಳು ಕೇಳ್ತಾರೆ ನೋಡಿ. ಹಾಗೆ ವೃತ್ತಗಳು, 4 ಚಾಪ್ಟರ್ ಯಾವುದು, ವೃತ್ತಗಳಲ್ಲಿ 4 ಅಂಕ ಕೇಳ್ತಾರೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ 3 ಅಂಕಕ್ಕಿದೆ. ರಚನೆಗಳ ಅಧ್ಯಾಯದಿಂದ 5 ಅಂಕಕ್ಕಿದೆ ನೋಡಿ. ಈಗ ನೆಕ್ಸ್ಟ್ ನೋಡಿ, ನಿರ್ದೇಶಾಂಕ ರೇಖಾಗಣಿತ ಎಷ್ಟು, 5 ಅಂಕ ಕೇಳ್ತಾರೆ. ವಾಸ್ತವ ಸಂಖ್ಯೆಗಳಿಗೆ ಸಹ 4 ಅಂಕ ಇದೆ. 9, ಬಹುಪದೋಕ್ತಿಗಳಿಗೆ 6 ಅಂಕಕ್ಕೆ ಈ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ನೋಡಿದ್ರೆ ವರ್ಗ ಸಮೀಕರಣಗಳೆಷ್ಟು, 7 ಅಂಕದಲ್ಲಿದೆ, 7 ಅಂಕಗಳಿಗೆ ಬರ್ತದೆ. ತ್ರಿಕೋನಮಿತಿಯ ಪ್ರಸ್ತಾವನೆ, ಇದು 5 ಅಂಕದ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ಇನ್ನೊಂದು ಅಧ್ಯಾಯ 15, ತ್ರಿಕೋನಮಿತಿ ಕೆಲವು ಅನ್ವಯಗಳಿದ್ದಾವಲ್ಲ, ಅದರಲ್ಲಿ 4 ಮಾರ್ಕ್ಸಿಗೆ ಒಂದು ಅಪ್ಲೈಡ್ ಕ್ವಶನ್ ಇರ್ತದೆ. ಓಕೆ ವಿದ್ಯಾರ್ಥಿ, ಇಷ್ಟು ಈ ಒಂದು ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ನೀವು ಏನು ಮಾಡಿದಿರಿ ನೋಡಿದಿರಿ. ಇನ್ನೊಂದು ಇದೆ, ಯಾವ ನೋಡಿ, ಸಂಖ್ಯಾಶಾಸ್ತ್ರ ಎಷ್ಟು, 6 ಅಂಕ ಕೇಳ್ತಾರೆ. 12, ಸಂಭವನೀಯತೆ, ಇದು 3 ಅಂಕ ಪ್ರಶ್ನೆಗಳು ಕೇಳ್ತಾರೆ. 13ನೇ ಅಧ್ಯಾಯ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಇದು 7 ಅಂಕಕ್ಕಿದೆ. ಹಾಗೆ ಒಟ್ಟು ಎಷ್ಟು, 80 ಅಂಕಗಳಿಗೆ ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀರಿ. ಓಕೆ, ಯಾವ ಅಧ್ಯಾಯದಿಂದ ಎಷ್ಟೆಷ್ಟು ಪ್ರಶ್ನೆಗಳಿಗೆ ಅಂಕಗಳು ಕೊಡ್ತಾರೆ ಅಂತ ಗೊತ್ತಾಯ್ತಲ್ಲ. ಈಗ ನೋಡೋಣ ನೆಕ್ಸ್ಟ್ ನಾವು ಚಾಪ್ಟರ್ ವೈಸನ್ನು ಇದನ್ನು ನೋಡ್ತಾ ಹೋಗೋಣ. ಈ ಮೊದಲಿಗೆ ನೋಡಿದ್ರೆ ನೀವು ಸಮಾಂತರ ಶ್ರೇಣಿಗಳಲ್ಲಿ ಏನು ಕೇಳ್ತಾರೆ, ಅಂಕಗಳು 6-7 ಕೇಳ್ಬೋದು. ಓಕೆ, ಪರೀಕ್ಷೆಯಲ್ಲಿ ಕೇಳ್ಬೋದು ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ ಅಂತಂದರೆ, 1 ಅಂಕದ ಕೇಳ್ಬೋದು, 2 ಅಂಕದ್ದು ಮತ್ತು 4 ಅಂಕದ ಪ್ರಶ್ನೆಗಳು ಕೇಳ್ಬೋದು. ಹಾಗೆ ಮುಖ್ಯ ಕಲಿಕಾ ಅಂಶಗಳು ಏನನ್ನು ಈ ಒಂದು ಅಧ್ಯಾಯದಲ್ಲಿ ನೀವು ಏನನ್ನು ತಿಳಿದುಕೊಂಡಿರಬೇಕು ಅನ್ನೋದು ಮುಖ್ಯ. ಓಕೆ, ಏನು ಗೊತ್ತಿರಬೇಕು ನೋಡಿ, ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿರಬೇಕು. ಯಾವುದದು, a+d, a+2d, a+3d, a+4d ಇದೆಯಲ್ಲ, ಇದು ಸಾಮಾನ್ಯ ರೂಪ. ಇದು ನೀವು ಜನರಲ್ ಆಗಿ ಸಾಮಾನ್ಯವಾಗಿ ಗೊತ್ತಿರಬೇಕು. ನೆಕ್ಸ್ಟು ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಿಯುವಂಥದ್ದು ನಿಮಗೆ ಬರಬೇಕು ಲೆಕ್ಕಗಳು. ನೆಕ್ಸ್ಟು ಎನ್ನೇ ಪದ ಕಂಡುಹಿಡಿಯುವಂಥದ್ದು, ಸೂತ್ರದ ವಿಧಾನದಿಂದ ಎನ್ನೇ ಪದ ಕಂಡುಹಿಡಿತಾರಲ್ಲ, ಯಾವುದು, a=(n-1)(d). ಈ ರೀತಿ ಸೂತ್ರ ಒಂದು ಸಮಾಂತರ ಶ್ರೇಣಿ ಕೊಟ್ಟಾಗ ಎನ್ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಸೂತ್ರ ಬಳಸೋದು. ಅಥವಾ 1 ಮಾರ್ಕ್ಸ್ನಲ್ಲಿ ಈ ರೀತಿ ಕೇಳ್ಬೋದು, a=(4n+2) ಆದರೆ 4ನೇ ಪದ ಕಂಡುಹಿಡಿಯಿರಿ, 6ನೇ ಪದ ಕಂಡುಹಿಡಿಯಿರಿ ಅಂತ ಈ ರೀತಿ ಪ್ರಶ್ನೆಯೂ ಸಹ ಕೇಳ್ಬೋದು. ನೀವು ಈ ಥರದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಇದನ್ನು. ನೆಕ್ಸ್ಟು ನೋಡಿದ್ರೆ ನಾವು ಇಲ್ಲಿ ಮುಖ್ಯ ಕಲಿಕಾಂಶಗಳಲ್ಲಿ ಏನು, ಮೊತ್ತ ಕಂಡುಹಿಡಿಯೋದು ಭಾಳ ಮುಖ್ಯವಾಗಿರಬೇಕು, ಗೊತ್ತಿರಬೇಕು ನೀವು. ಸಮಾಂತರ ಶ್ರೇಣಿಯಲ್ಲಿ SN=(n/2)(2a+)(n-1)(d), ಈ ಸೂತ್ರದ ಮೇಲೆ ಮೊತ್ತ ಕಂಡುಹಿಡಿಯೋದು ಬರಬೇಕು. ಇದು 2 ಅಂಕಕ್ಕೆ ಕೇಳ್ತಾರೆ ನೋಡಿ ಪ್ರಶ್ನೆ. ಈಗ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ಗೊತ್ತಿರಬೇಕು, SN=(n+1)(2). ಈಗ ಮತ್ತು ಮೊದಲೇ ಕೊನೆಯ ಪದ ಏನಾದರೂ ಗೊತ್ತಾದಾಗ ಯಾವುದು ಮೊತ್ತ ಕಂಡುಹಿಡಿಯೋದು, n/2a+l, ಈ ಸೂತ್ರನೂ ನಿಮಗೆ ಗೊತ್ತಿರಲಿ. ಈಗ ಇನ್ನೊಂದು ಏನು ಕೇಳ್ತಾರೆ ಅಂದರೆ, 4 ಅಂಕದ ಒಂದು ಅನ್ವಯಿಕ ಅಥವಾ ಅಪ್ಲೈಡ್ ಕ್ವಶನ್ ಈ ಒಂದು ಅಧ್ಯಾಯದಲ್ಲಿ ಕೇಳ್ತಾರೆ. ಹೌದಾ, 2 ಅಂಕಕ್ಕೆ ಎನ್ನೇ ಪದ ಕಂಡುಹಿಡಿಯಿ ಅಥವಾ ಮೊತ್ತ ಕಂಡುಹಿಡಿ ಅಂತ ಕೇಳ್ಬೋದು. 1 ಅಂಕದಲ್ಲಿ ಯಾವುದಾದ್ರೂ ಪ್ರಶ್ನೆ ಬಂದಿರ್ಬೋದು, ಅಥವಾ 4 ಅಂಕದಲ್ಲಿ ಏನಿರ್ತದಲ್ಲ ಅದು ಅಪ್ಲೈಡ್ ಕ್ವಶನ್ ಇರ್ತದೆ. ಈ ರೀತಿ ನೀವೇನು ಮಾಡಬೇಕು, ಚಾಪ್ಟರ್ ವೈಸ್ ಯಾವ ಅಂಕಗಳಿಗೆ ಯಾವ ಪ್ರಶ್ನೆಗಳು ಕೇಳ್ತಾರೆ ಅಂತ ಅವುಗಳ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೀವು ಸುಲಭವಾಗಿ ಅಂಕವನ್ನು ಪಡ್ಕೋಬೋದು. ಓಕೆ, ಇಷ್ಟು ಇದು ಸಮಾಂತರ ಶ್ರೇಣಿ ಸಂಬಂಧಪಟ್ಟದಾದರೆ. ನೆಕ್ಸ್ಟ್ ಅಧ್ಯಾಯ ಏನಿರೋದು, ತ್ರಿಭುಜಗಳು ತೆಗೆದುಕೊಂಡಿದ್ವಿ. ಇದರಲ್ಲಿ ಎಷ್ಟು ಅಂಕಗಳು, 8 ಮಾರ್ಕ್ಸ್ ಕೇಳ್ತಾರೆ. ಪರೀಕ್ಷೆಯ ಪ್ರಶ್ನೆಗಳ ವಿಧಗಳು ಯಾವುದೇ, 1 ಅಂಕದಲ್ಲಿ ಒಂದು ಕೇಳ್ಬೋದು, 3 ಅಂಕದಲ್ಲಿ ಒಂದು, 4 ಅಂಕದ ಅಂದರೆ 4 ಅಂಕದ ಒಂದು ಪ್ರಮೇಯ ಇರ್ತದೆ. ಓಕೆ, ಕಂಪಲ್ಸರಿ ಇದರಲ್ಲಿ ಪ್ರಮೇಯ ಕೇಳ್ತಾರೆ. ಯಾವುದಂತ ನೋಡೋಣ, ಪ್ರಮೇಯಗಳು ಮುಖ್ಯವಾಗಿ ಈ ಒಂದು ಅಧ್ಯಾಯದಲ್ಲಿರುವಂಥದ್ದು. 1ನೇದು ತೇಲ್ಸನ ಪ್ರಮೇಯ, ಆಮೇಲೆ ತ್ರಿಭುಜಗಳ ಕೋಕೋ ನಿರ್ಧಾರಕ ಗುಣ. 3ನೇ ಪ್ರಮೇಯವದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿದೆ. 4ನೇದು ಪೈಥಾಗೋರಸ್ನ ಪ್ರಮೇಯ.
ಓಕೆ, ಇಷ್ಟು ನಾಲ್ಕು ಪ್ರಮೇಯಗಳು ನಿಮಗೆ ಕಂಪಲ್ಸರಿಯಾಗಿ ಬರಬೇಕು ನೋಡಿ, ಯಾವುದಾದ್ರೂ ಒಂದು ಕೇಳ್ತಾರೆ ಇಲ್ಲಿ. ನೆಕ್ಸ್ಟ್ ನೋಡಿದ್ರೆ ಮೂರನೇ ಅಧ್ಯಾಯದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಈ ಒಂದು ಚಾಪ್ಟರ್ನಿಂದ ಎಷ್ಟು ಅಂಕ ಕೇಳ್ತಾರೆ ನೋಡಿ, 7 ಮಾರ್ಕ್ಸ್ ಕೇಳ್ತಾರೆ. ಭಾಳ ಸುಲಭವಾಗಿದೆ ವಿದ್ಯಾರ್ಥಿಗಳು, ಇದರಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ವಿಧಗಳಂದ್ರೆ 1 ಮಾರ್ಕ್ಸಿಂದ ಕೇಳ್ಬೋದು, 2 ಅಂಕದೊಂದು ಕೇಳ್ತಾರೆ, ಮತ್ತು 4 ಅಂಕದೊಂದು ಪ್ರಶ್ನೆ ಇರ್ತದೆ ಇಲ್ಲಿ. ಯಾವುದು ಯಾವ್ಯಾವ ಪ್ರಶ್ನೆಗಳು ಇರ್ತವೆ ಅಂತ ನೋಡೋಣ. ಏನು ಮುಖ್ಯ ಕಲಿಕಾಂಶಗಳು, ಏನು ಕಲಿಬೇಕು ನೀವು ಇದರಲ್ಲಿ ಅಂದರೆ, ರೇಖಾತ್ಮಕ ಸಮೀಕರಣಗಳು AX+BY+0 ರೂಪದಲ್ಲಿರ್ತವೆ ಅಂತ ಗೊತ್ತಿರಬೇಕು, ಇದು ಆದರ್ಶ ರೂಪ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನು ಗೊತ್ತಿರಬೇಕು, ಈ ಟೇಬಲ್ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ. ಅನುಪಾತಗಳನ್ನು ಹೋಲಿಕೆ ಮಾಡಿ ಆ ರೇಖೆಗಳಿಂದದೆಲ್ಲ ಯಾವ ರೀತಿ ಇರ್ತವೆ ಅನ್ನೋದಕ್ಕೆ ಈ ಒಂದು ಟೇಬಲ್ ಗೊತ್ತಿರಬೇಕು. A1/8 ಇಸ್ ನಾಟ್ ಈಕ್ವಲ್ ಟು B1/B2 ಆದಾಗ ರೇಖೆಗಳೇನಾಗಿರ್ತವೆ, ಛೇದಿಸುವ ರೇಖೆಗಳಾಗಿರ್ತವೆ. ಅದಕ್ಕೆ ಒಂದು ಪರಿಹಾರ ಇರುತ್ತೆ ಅನ್ನುವಂಥದ್ದು ಒಂದು ಸಮೀಕರಣ ಏನಿದಾವಲ್ಲ, ಇವುಗಳನ್ನು ನೀವು ಕರೆಕ್ಟಾಗಿ ಗೊತ್ತಿಟ್ಟುಕೊಂಡ್ರೆ, ನೆನಪಿಟ್ಟುಕೊಂಡ್ರೆ ನೀವು ಸುಮಾರು ಇದರಿಂದ 1 ಅಥವಾ 2 ಅಂಕಗಳನ್ನು ಸುಲಭವಾಗಿ ಪಡಿಬೋದು ನೋಡಿ. ಓಕೆ, ಈ ಟೇಬಲನ್ನು ನೋಡ್ಕೊಳ್ರಿ. ಹಾಗೆ ನೋಡಿದ್ರೆ ನೆಕ್ಸ್ಟು, ರೇಖಾತ್ಮಕ ಸಮೀಕರಣ ಬಿಡಿಸುವಂಥ ಬೀಜಗಣಿತ ವಿಧಾನಗಳಿದ್ದಾವೆ. ಯಾವುದು? ಆದೇಶ ವಿಧಾನ, ವರ್ಜಿಸುವ ವಿಧಾನ, ಮತ್ತು ಓರೆ ಗುಣಾಕಾರ ವಿಧಾನ ಇದೆ ವಿದ್ಯಾರ್ಥಿಗಳು. ಅಂದರೆ ಮುಖ್ಯವಾಗಿ ನಮಗೆ ಕೇಳೋದು ವರ್ಜಿಸುವ ವಿಧಾನ ಅಥವಾ ಆದೇಶ ವಿಧಾನ ಕೇಳ್ಬೋದು ಪರೀಕ್ಷೆಯಲ್ಲಿ. ನೀವು ಹೆಚ್ಚಿಗೆ ಇವೆರಡು ವಿಧಾನಗಳನ್ನು ಪ್ರಾಕ್ಟೀಸ್ ಮಾಡಿ. ಇದು 2 ಅಂಕಗಳಿಗೆ ಕೇಳ್ತಾರೆ ಈ ಎರಡು ವಿಧಾನಗಳ ಮೇಲೆ. ಇನ್ನೊಂದು ನಕ್ಷಾ ವಿಧಾನ ಇದೆಯಲ್ಲ, ಇದು ಗ್ರಾಫ್ ಹಾಕ್ತೀರಾ, ಇದು ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 4 ಅಂಕಗಳಿಗೆ ಕೇಳ್ತಾರೆ ನೋಡಿ. ನಕ್ಷೆ ಬಿಡಿಸೋದು, ಗ್ರಾಫ್ ಯಾವ ರೀತಿ ಇರುತ್ತೆ, ಗ್ರಾಫ್ ಈ ರೀತಿ ಬಿಡಿಸೋದು ನಿಮ್ಗೆ ಗೊತ್ತಿದೆಯಲ್ಲ. ಗ್ರಾಫ್ ಬಿಡಿಸೋದು ಭಾಳ ಸುಲಭವಾದ ವಿದ್ಯಾರ್ಥಿಗಳೇ. ಈ ಗ್ರಾಫ್ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾನು ವಿಡಿಯೋ ಕೊಟ್ಟಿದ್ದೀನಿ, ಅವುಗಳನ್ನು ಸಹ ನೋಡಿ ತಿಳ್ಕೊಬೋದು ನೀವು. ನೆಕ್ಸ್ಟ್ ನೋಡೋಣ, ಇನ್ನೊಂದು ಚಾಪ್ಟರ್ ಯಾವುದೇ ವೃತ್ತಗಳು, ಭಾಳ ಸುಲಭವಾದ ಚಾಪ್ಟರ್ ಇದೆ, ಇದರಿಂದ 4 ಅಂಕಗಳು ಬರ್ತವೆ ನೋಡಿ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, 1 ಅಂಕದೊಂದು ಕೇಳ್ಬೋದು, 3 ಅಂಕದೊಂದು ಕೇಳ್ಬೋದು. ಯಾವ ರೀತಿ ಕ್ವಶನ್ನು, ಏನು ಗೊತ್ತಿರಬೇಕು ಇದರಲ್ಲಿ? ಒಂದು ವೃತ್ತಕ್ಕೆ ಸ್ಪರ್ಶಕ ಅಂದರೆ ಯಾವುದೊಂದು ಗೊತ್ತಿರಬೇಕು, ಒಂದು ಬಿಂದುವಿನ ಎಳೆಯುವ ಸ್ಪರ್ಶಗಳ ಸಂಖ್ಯೆ ಎಷ್ಟು, ಹಾಗೆ ವೃತ್ತಕ್ಕೆ ಬಾಹ್ಯಬಿಂದುವಿನಿಂದ ಎಳೆಯುವ ಸ್ಪರ್ಶಗಳ ಸಂಖ್ಯೆ ಎಷ್ಟು ಅನ್ನುವಂಥ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಉತ್ತರ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು, ಈ ಒಂದು ಅಧ್ಯಾಯದಲ್ಲಿ ಪ್ರಮೇಯಗಳು ಭಾಳ ಇಂಪಾರ್ಟೆಂಟ್ ನೋಡಿ. ಎರಡು ಮುಖ್ಯವಾದ ಪ್ರಮೇಯಗಳಿದ್ದಾವೆ, ಆ ಎರಡು ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೇಳ್ತಾರೆ, ಅದು ಎಷ್ಟು? 3 ಮಾರ್ಕ್ಸ್ಗೆ. ವೃತ್ತದ ಯಾವುದೇ ಬಿಂದುವಿನ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅನ್ನುವಂಥದ್ದು ಒಂದು ಪ್ರಮೇಯ ಇದೆ, ಥಿಯರಮು. ಇನ್ನೊಂದು ಎರಡನೇದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಅನ್ನುವಂಥದ್ದು ಪ್ರಮೇಯ. ಇವು ಎರಡು ಪ್ರಮೇಯದಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ, ಎರಡು ನೀವು ಬಾಯ್ಟ್ ಮಾಡಿಕೊಳ್ರಿ ಅಥವಾ ಪ್ರಾಕ್ಟೀಸ್ ಮಾಡಿ, ಸುಲಭವಾಗಿ 3 ಅಂಕ ಬರ್ತವೆ ಇದರಲ್ಲಿ. ನೆಕ್ಸ್ಟ್ ಚಾಪ್ಟರು 5ನೇದು, ರಚನೆಗಳನ್ನು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ಎಷ್ಟು? 5 ಅಂಕಗಳಿಗೆ ಕೇಳ್ತಾರೆ. 2 ಅಂಕದೊಂದು ಪ್ರಶ್ನೆ ಇರ್ತದೆ, ಇನ್ನೊಂದು 3 ಅಂಕದೊಂದು ಪ್ರಶ್ನೆ ಇರ್ತದೆ. ಯಾವುದು ಅಂತ ನೋಡೋಣ. ತ್ರಿಭುಜ ಮತ್ತು ಅನುಪಾತ ಅಂಕವನ್ನು ನೀಡಿದಾಗ ಸಮರೂಪ ತ್ರಿಭುಜ ರಚನೆ ಮಾಡೋದು, ಸಮರೂಪ ತ್ರಿಭುಜ ರಚನೆ ಮಾಡೋದು ಸುಲಭ ಇದೆ, ಅದು 3 ಅಂಕದಲ್ಲಿ ಕೇಳ್ತಾರೆ. ಈ ರೀತಿ ನೀವು ಚಿತ್ರ ನೋಡ್ತಿರಲ್ಲ, ಇಲ್ಲಿ ಈ ಥರದ ವೀಡಿಯೋಗಳನ್ನು ನಾನು ನನ್ನದೇ ಚಾನಲಲ್ಲೇ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳು, ಅವುಗಳನ್ನು ನೋಡಿ ತ್ರಿಭುಜ ಯಾವ ರೀತಿ ರಚನೆ ಮಾಡಬೇಕಂತ ನಿಮ್ಗೆ ಗೊತ್ತಾಗು. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ವೃತ್ತದ ಮೇಲಿನ ಬಿಂದುವಿನ ಸ್ಪರ್ಶಕ ರಚಿಸುವುದು. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಗಳನ್ನು ರಚಿಸೋದು, ಬಾಹ್ಯ ಬಿಂದು ಅಥವಾ ವೃತ್ತದ ಮೇಲಿನ ಬಿಂದುವಿನಲ್ಲಿ ಇರ್ಬೋದು ಅಥವಾ ಬಾಹ್ಯ ಬಿಂದುವಿನಿಂದ, ಅದನ್ನು ಗೊತ್ತಿರಬೇಕು. ಇದು ವೃತ್ತದ ಬಾಹ್ಯ ಬಿಂದುವಿನಿಂದ ಯಾವ ರೀತಿ ಸ್ಪರ್ಶಕ ರಚಿಸ್ಬೋದು, ಇದು ಗೊತ್ತಿದೆ ಅಲ್ಲ ನಿಮಗೆ, ಇದನ್ನು ಪ್ರಾಕ್ಟೀಸ್ ಮಾಡಿ. ಈಗ ರಚನೆಗಳಲ್ಲಿ ಇನ್ನೊಂದು ಯಾವುದು? ಸ್ಪರ್ಶಗಳ ನಡುವಿನ ಕೋನ ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕ ರಚಿಸೋದು. ಈ ರೀತಿ ಸ್ಪರ್ಶಗಳ ನಡುವಿನ ಕೋನ ಕೊಟ್ಟರೆ ಅಂದರೆ ನಾವೇನು ಮಾಡಬೇಕು, ಈ ರೀತಿ ಒಂದು ಸ್ಪರ್ಶಗಳನ್ನು ರಚಿಸಬೇಕಾದ್ರೆ. ಇದು ಸಹ ವಿಡಿಯೋ ಇದೆ ವಿದ್ಯಾರ್ಥಿಗಳು, ಇದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿದ್ರೆ 6th ಚಾಪ್ಟರ್ ಯಾವುದು? ನಿರ್ದೇಶಾಂಕ ರೇಖಾಗಣಿತ ಅಂತ ತೆಗೆದುಕೊಂಡಿವಿ. ಇದರಲ್ಲಿ 5 ಅಂಕ ಇರ್ತದೆ. ಯಾವ ರೀತಿ ಪ್ರಶ್ನೆ ಇರ್ತವೆ? 1 ಅಂಕದ 2 ಇದ್ದರೆ 3 ಅಂಕದ 1 ಪ್ರಶ್ನೆ ಇರ್ತದೆ. ಇಲ್ಲಿ ಏನು ಕಲಿಬೇಕು ನೀವು ಮುಖ್ಯ ಕಲಿಕಾಂಶಗಳು ನೋಡಿದ್ರೆ, ಬಿಂದುಗಳ ನಡುವಿನ ದೂರ ಸೂತ್ರ ಗೊತ್ತಿರಬೇಕು. ಯಾವುದು ದೂರ ಸೂತ್ರ? ಇಲ್ಲಿ ನೋಡಿ, PxPq=x2 - x1² + y2 - y1² ಇದು ನಡುವಿನ ದೂರ, ಬಿಂದುಗಳ ನಡುವಿನ ದೂರ. ಹಾಗೆ ಮೂಲ ಬಿಂದುವಿನಲ್ಲಿರುವ ದೂರ ಸೂತ್ರ ಗೊತ್ತಿರಬೇಕು, √x² + y² ಇನ್ನೊಂದು ಯಾವುದು? ಭಾಗ ಪ್ರಮಾಣ ಸೂತ್ರ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದೆಯಲ್ಲ ಭಾಗ ಪ್ರಮಾಣ ಸೂತ್ರದ ಮೇಲೆ 3 ಅಂಕದ ಪ್ರಶ್ನೆ ಬರ್ಬೋದು. ಈ ಮಧ್ಯಬಿಂದು ಸೂತ್ರ ಗೊತ್ತಿರಬೇಕು, x1 + x2/2, y1 + y2/2. ಹಾಗೆ ತ್ರಿಭುಜದ ವಿಸ್ತೀರ್ಣ, ಇದು ಸಹ 3 ಅಂಕದಲ್ಲಿ ಪ್ರಶ್ನೆ ಬರ್ಬೋದು ನೋಡಿ. ಈ ರೀತಿ ಎಲ್ಲ ಈ ಸೂತ್ರಗಳನ್ನು ನೀವು ಬಾಯ್ಟ್ ಮಾಡಿಕೊಂಡು ಇವುಗಳ ಮೇಲೆ ಲೆಕ್ಕ ಬಿಡಿಸೋ ತಿಳ್ಕೊಂಡಿದ್ರೆ ಸುಲಭವಾಗಿ ನೀವು ಈ ಒಂದು ಅಧ್ಯಾಯದಿಂದ 5 ಅಂಕಗಳನ್ನು ಪಡೀಬಹುದು. ಓಕೆ,
ಸುಲಭ ಇದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಈ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕು ಲೆಕ್ಕಗಳು, ಇದ್ರ ಮೇಲೆ ಈ ಪಾಯಿಂಟ್ಸ್ ಮೇಲೆ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿದ್ರೆ ಏಳನೇದು ನಾನು ಬಹುಪದೋಕ್ತಿಗಳನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ 6 ಅಂಕ ಕೇಳ್ತಾನೆ. ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಅಂದರೆ 1 ಅಂಕದ 2 ಇರ್ಬೋದು ಅಥವಾ 2 ಅಂಕಕ್ಕೆ ಇರ್ಬೋದು. ಇಲ್ಲಿ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಏನು ಮುಖ್ಯ ಕಲಿಕಾ ಅಂಶಗಳಲ್ಲಿ ಯಾವ್ದು ತಿಳ್ಕೊಂಡಿರ್ಬೇಕು ನೀವು ಅಂದರೆ ಬಹುಪದೋಕ್ತಿ ಡಿಗ್ರಿ ಅಥವಾ ಮಹತ್ತಮಘಾತ ಬರೆಯೋದು ಕೇಳ್ತಾರೆ. 1 ಅಂಕದಲ್ಲಿ ಇದು ಇರ್ತದೆ, ಕಂಪಲ್ಸರಿ ಕ್ವಶನ್ ಇರ್ತದೆ. ಇದನ್ನು ನೋಡ್ಕೊಳ್ರಿ, ಸುಲಭವಾಗಿದೆ. ಎರಡನೇದು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಶೂನ್ಯತೆ ಕಂಡುಹಿಡಿಯೋದಾಗಲಿ ಅಥವಾ ಸಹಗುಣಕಗಳ ನಡುವಿನ ಸಂಬಂಧ ಏನಾದರೂ ಒಂದು ಅಂಕದಲ್ಲಿ ಕೇಳ್ತಾರೆ. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಗೊತ್ತಿರಬೇಕು. ಯಾವುದೇಳಿ ax² + bx + c, ಇದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ. ಇನ್ನೊಂದು ಬಹುಪದೋಕ್ತಿಗಳಿಗೆ ಭಾಗಾಕಾರ ಕ್ರಮವಿಧಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು 3 ಅಂಕದ ಪ್ರಶ್ನೆಗೆ ಉತ್ತರ ಬರಿಬಹುದು. ಓಕೆ, ಇಷ್ಟು ಬಹುಪದೋಕ್ತಿಗಳ ಅಧ್ಯಾಯದಿಂದ ನಾವು ನೋಡಿದ್ವಿ. ಈ ಪಾಯಿಂಟ್ಸ್ಗಳ ಮೇಲೆ ನೀವು ಲೆಕ್ಕವನ್ನು ಬಿಡಿಸೋಕೆ ಟ್ರೈ ಮಾಡಿ. ನೆಕ್ಸ್ಟ್ ನೋಡಿದ್ರೆ ವರ್ಗ ಸಮೀಕರಣಗಳಿದೆ 8ನೇ ಅಧ್ಯಾಯ. ಈ ವರ್ಗ ಸಮೀಕರಣದಿಂದ 7 ಅಂಕ ಕೇಳ್ತಾನೆ. ಯಾವ ರೀತಿ 1 ಅಂಕದ 2 ಇರ್ಬೋದು, 2 ಅಂಕಕ್ಕೊಂದು ಕೇಳಿದ್ರೆ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಏನು ಕಲಿಬೇಕು ನೀವು ಇಲ್ಲಿ? ಮುಖ್ಯ ಕಲಿಕಾ ಅಂಶಗಳು ಏನು ಏನೆನಿಸಿದೆ ನೋಡಿ. ವರ್ಗ ಸಮೀಕರಣ ಆದರ್ಶ ರೂಪ ಗೊತ್ತಿದೆ ನಿಮಗೆ, ax² + bx + c = 0. ಓಕೆ, ಇನ್ನೊಂದು ಅಪವರ್ತನ ವಿಧಾನದ ವರ್ಗ ಸಮೀಕರಣ ಬಿಡಿಸುವುದು, ಇದು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣ ಬಿಡಿಸೋದು, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಸೂತ್ರವನ್ನು ಬಳಸ್ಕೊಂಡು ಲೆಕ್ಕ ಬಿಡಿಸೋದು, ಇದು ಕಂಪಲ್ಸರಿಯಾಗಿ ಕ್ವಶನ್ ಇರುತ್ತದೆ. ಯಾವುದು ಸೂತ್ರ? x = -b ± √b² - 4ac/2a. ಈ ಸೂತ್ರದಿಂದ ಮೇಲೆ ಕಂಪಲ್ಸರಿ ಲೆಕ್ಕ ಇರ್ತದೆ. ಈ ಸೂತ್ರದ ಮೇಲಿರುವಂಥ ಲೆಕ್ಕಗಳನ್ನು ನೀವು ದಿನಾಲು ಪ್ರಾಕ್ಟೀಸ್ ಮಾಡಬೇಕು, ಸುಮಾರು 2 ಅಂಕ ಬರ್ತವೆ. ಓಕೆ, ಈಗ ನೆಕ್ಸ್ಟ್ ನೋಡಿದ್ರೆ ಮೂಲಗಳ ಸ್ವಭಾವದ ಬಗ್ಗೆ ಗೊತ್ತಿರಬೇಕಿಲ್ಲಿ. ಯಾವುದು ಮೂಲಗಳ ಸ್ವಭಾವದಲ್ಲಿ b² - 4ac ಅನ್ನೋ ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ, ಇದು ಗೊತ್ತಿದೆ. ಇದು ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಗೊತ್ತಿರಬೇಕು ನೋಡಿ. b² - 4ac > 0 ಆದಾಗ ಏನಾಗಿರ್ತವೆ? ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಆಗಿರ್ತವೆ. b² - 4ac > 0 ಆದಾಗ ವಾಸ್ತವ ಮೂಲಗಳಿಲ್ಲ ಅಂತ ಹೇಳ್ತೀವಿ. b² - 4ac ಸಮನಾಗಿದೆ, 0 ಆಗಿತ್ತು ಅಂದರೆ ಮೂಲಗಳು ವಾಸ್ತವ ಮತ್ತು ಸಮನಾಗಿರುವಂಥ ಈ 3 ಪಾಯಿಂಟ್ಸ್ಗಳನ್ನು ನಿಮಗೆ ಗೊತ್ತಿರಬೇಕು. ಇದು 2 ಅಂಕದಲ್ಲಿನೂ ಪ್ರಶ್ನೆ ಕೇಳ್ತಾರೆ ಇದ್ರ ಮೇಲೆ. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಅನ್ವಯಿಕ ಪ್ರಶ್ನೆ ಇದರಲ್ಲಿ ಇರ್ತದೆ, ಒಂದು ಅಪ್ಲೈಡ್ ಕ್ವಶನ್ ಇರ್ತದೆ. ಅದು 3 ಅಂಕದ ಅಥವಾ 4 ಅಂಕಕ್ಕೂ ಸಹ ಕೇಳ್ಬೋದು. ಓಕೆ, ಇಷ್ಟು ವರ್ಗ ಸಮೀಕರಣಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ತದೆ. ಸೊ ನೆಕ್ಸ್ಟ್ ನೋಡಿದ್ರೆ ನೀವಿಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ, ಟ್ರಿಗ್ನೋಮೆಟ್ರಿ ಬರ್ತದೆ. ಹೌದಾ, ಟ್ರಿಗ್ನೋಮೆಟ್ರಿಯಲ್ಲಿ ಸ್ವಲ್ಪ ಕಷ್ಟ ಆದರೂ ಸಹ ನೀವೇನು ಮಾಡಬೇಕು, ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿಕೊಂಡು ಬಿಡಿಸಿದ ಹೋದರೆ ಸುಲಭ ಆಗುತ್ತೆ. ಅದು ಯಾವುದು ಕೇಳ್ಬೋದು? ಪ್ರಶ್ನೆಗಳು 1 ಮಾರ್ಕ್ಸಿಂದ 2 ಕೇಳಿದ್ರೆ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಮುಖ್ಯ ಕಲಿಕಾಂಶಗಳು ಏನಿಲ್ಲಿ? ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ಗೊತ್ತಿರಬೇಕು. ಇರು ತ್ರಿಕೋನಮಿತಿ ಸಂಬಂಧಪಟ್ಟಂಥ ಒಂದು ಸಪ್ರೇಟ್ ಆಗಿದ ವೀಡಿಯೋ ಇದೆ ವಿದ್ಯಾರ್ಥಿಗಳೇ, ಅದನ್ನು ನೋಡಿಕೊಂಡ್ರೆ ನೀವು ಸುಲಭವಾಗಿ ತ್ರಿಕೋನಮಿತಿ ಅಧ್ಯಯನವನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿದ್ರೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತ. ಈ ಒಂದು ಅಧ್ಯಾಯದಲ್ಲಿ ಭಾಳ ಸೂತ್ರಗಳು ಇರ್ತವೆ, ಇವುಗಳನ್ನು ನೀವು ಬರೆದು ನೆನಪಿಟ್ಟುಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಸುಲಭ ಆಗ್ತದೆ. ಇದು ಅನುಪಾತಗಳು. ಹಾಗೆ ನೆಕ್ಸ್ಟ್ ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳು ಗೊತ್ತಿರಬೇಕು. sin(90°-a = cos(90°-a)(sin). ಇದು ಇವು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳಾಗಿರ್ತವೆ, ಇದು ಗೊತ್ತಿಟ್ಟುಕೊಳ್ಳ್ರಿ. ಇದು ಇನ್ನೊಂದು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಇದೆ. ನಿತ್ಯ ಸಮೀಕರಣ ಗೊತ್ತಲ್ಲ, 3 ನಿತ್ಯ ಸಮೀಕರಣಗಳಿದ್ದಾವೆ. sin²a + cos²a = 1. ಈ ಸೂತ್ರಗಳನ್ನೆಲ್ಲ ಸಹ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನೆಕ್ಸ್ಟ್ ನೋಡಿದ್ರೆ ಯಾವುದೋ ದೇಹ ಸಂಖ್ಯಾಶಾಸ್ತ್ರ, ಭಾಳ ಸುಲಭವಾಗಿದೆ ನೋಡಿ. ಸಂಖ್ಯಾಶಾಸ್ತ್ರದಿಂದ ನೀವು 6 ಅಂಕಗಳನ್ನು ಭಾಳ ಈಸಿಯಾಗಿ ತೆಗೆದುಕೊಳ್ಬೋದು. ಇಲ್ಲಿ 3 ಅಂಕದ 2 ಪ್ರಶ್ನೆಗಳು ಇರ್ತವೆ. ಯಾವುದೌದು? ಮುಖ್ಯ ಕಲಿಕಾಂಶಗಳಲ್ಲಿ ನೋಡಿದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವಂಥದ್ದು. ಭಾಳ ಸುಲಭವಾದಂಥ ಸರಾಸರಿಯನ್ನು ಕಂಡುಹಿಡಿಯುವುದು. ಯಾವುದು? ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿದ್ರೆ x² = σ(fi)x(i)/σ(fi) ಅಂತ ಸೂತ್ರವನ್ನು ಬಳಸ್ಕೊಂಡು ಕಂಡುಹಿಡಿಯುವಂಥದ್ದು. ವರ್ಗೀಕೃತ ದತ್ತಾಂಶಗಳು ಬಹುಲಕ ಮತ್ತು ಮಧ್ಯಾಂಕ, ಇದರಲ್ಲಿ ಸರಾಸರಿ ಅಥವಾ ಬಹುಲಕ ಕಂಡುಹಿಡಿಯಿರಿ ಅಥವಾ ಮಧ್ಯಾಂಕ ಕಂಡುಹಿಡಿಯಿರಿ ಅನ್ನುವಂಥದ್ದು ಚಾಯ್ಸ್ ಇರ್ತದೆ. ನೀವು ಸರಾಸರಿ ಕಂಡುಹಿಡಿಯೋದು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ 3 ಅಂಕ ಪಡಿಬೋದಿಲ್ಲಿ. ಬಹುಲಕನೂ ಸಹ ತುಂಬ ಈಸಿ ಇದೆ ನೋಡಿ, ಈ ಸೂತ್ರ ಗೊತ್ತಿರಬೇಕು, ನೆನ್ಪಿಟ್ಕೊಳ್ರಿ. ಹಾಗೆ ಮಧ್ಯಾಂಕದ ಸೂತ್ರನೂ ಈ ರೀತಿ ನೆನ್ಪಿಟ್ಟುಕೊಂಡ್ರೆ ಯಾವುದಾದ್ರೂ ಒಂದು ಕೇಳ್ತಾನೆ ಚಾಯ್ಸ್, ಅದರಲ್ಲಿ ಬಿಡಿಸ್ಬೋದು ನೀವು. ನೆಕ್ಸ್ಟ್ ಏನನ್ನು ಗೊತ್ತಿರಬೇಕು ಇಲ್ಲಿ? OGU ರಚನೆ ಮಾಡೋದು ಗೊತ್ತಿರಬೇಕು. ಇದು 3 ಅಂಕದ ಒಂದು ಪ್ರಶ್ನೆ ಇದೆ, ಗ್ರಾಪ್ ಆಗ್ತದೆ ಇರ್ತದೆ. ಭಾಳ ಸುಲಭವಾಗಿರ್ತದೆ ನೋಡಿ. ಇದು ಯಾವುದು? ಕಡಿಮೆ ಇರುವ ವಿಧಾನ, ಇನ್ನೊಂದು ಕಡಿಮೆ ಇರೋದು. OGU ಹಾಕ್ರೆ ಅಂದರೆ ಈ ರೀತಿ ಕೆಳಗಿಂದ ಮೇಲ್ಗಡೆ ಹೋಗ್ತದೆ ಗ್ರಾಫು.
ಇನ್ನೊಂದು ಅಧಿಕ ಇರುವ ವಿಧಾನದ ಓಜಿ ಇರ್ತದೆ, ಅಧಿಕ ಇರುವಂಥ ವಿಧಾನದ ಓಜಿ. ಅದು ಯಾವ ರೀತಿ ಇದೆ ನೋಡಿ, ಮೇಲಿಂದ ಕೆಳಗಡೆ ಬಂದಿದೆ, ಈ ರೀತಿ ಚಿತ್ರ ಇರ್ತದೆ. ಇದನ್ನು ಬಿಡಿಸಿದ್ದೀರಾ ನೀವು? ಬಿಡಿಸಿಲ್ಲ ಅಂದರೆ ಸಂಖ್ಯಾಶಾಸ್ತ್ರ ಸಂಬಂಧಪಟ್ಟಂಥ ವಿಡಿಯೋ ಇದೆ, ಅದನ್ನು ನೋಡಿ ಓಜಿ ಯಾವ ರೀತಿ ರಚನೆ ಮಾಡ್ಬೇಕು ಅನ್ನೋದನ್ನು ಭಾಳ ಸುಲಭವಾಗಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ನೋಡಿ, ಈ ಅಧ್ಯಾಯದಿಂದ 6 ಅಂಕಗಳು ಭಾಳ ಈಸಿಯಾಗಿ ನೀವು ಕವರ್ ಮಾಡ್ಬೋದು. ವಿದ್ಯಾರ್ಥಿಗಳು, ಇಷ್ಟು ನಾನು ಈ ಒಂದು ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂಥ ಕೆಲವು ಪಾಯಿಂಟ್ಸ್ಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ನಿಮಗೆ ಹೇಳಿದ್ದೀನಿ ಅಲ್ವಾ. ಇದನ್ನು ನೀವು ಫಾಲೋ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಗಣಿತವನ್ನು ಪಾಸ್ ಆಗ್ಬೋದು ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.